ಮೊದಲ ಬಾರಿಗೆ ಇಂಡಿ ತಾಲೂಕಿನಿಂದ ಸುರ್ಭಿ ಟ್ರಾವೆಲ್ಸ್ ಆರಂಭ ಎಂಡಿ ಹುಮ್ನಾಬಾದ ಅಥವಾ ಶಕೀಲ್ ಮೊಮೆನ್ ಮೊಬೈಲ್ ಸಂಖ್ಯೆ 9611443333 ಅಥವಾ 9901115506 ಶಾಪ್ ನಂಬರ್ 3 ಮಿನಿ ವಿಧಾನಸೌಧದ ಮುಂಭಾಗ ಶಾಂತೇಶ್ವರ್ ಕಾಂಪ್ಲೆಕ್ಸ್ ಸಿಂಧಗಿ ರಸ್ತೆ ಇಂಡಿ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀನಿಧಿ. 300 ಜನ ಪಕ್ಷದಲ್ಲಿ ಸೇರ್ಪಡೆ, ಯಾರಾಗುವರು ಜನನಾಯಕ? ಇಂಡಿ ತಾಲೂಕಿನಲ್ಲಿ ಒಂದೇ ಸಭೆಯಲ್ಲಿ 300ಕ್ಕೂ ಅಧಿಕ ಜನ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇಂಡಿ ತಾಲೂಕಿನ ಜೆಡಿಎಸ್ ಕಾರ್ಯಾಲಯದ ಮುಂದೆ ಸಂಘಟನಾ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಇಂಡಿ ತಾಲೂಕಿನ ಮಾಜಿ ಶಾಸಕರಾದ ರವಿಕಾಂತ್ ಪಾಟೀಲ್, ಇಂಡಿ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರಾದ ಬಿ ಡಿ ಪಾಟೀಲ್, ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರಾದ ನಾನಾಗೌಡ ಬಿರಾದಾರ್ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಒಂದೇ ಸಭೆಯಲ್ಲಿ 300ಕ್ಕೂ ಹೆಚ್ಚಿನ ಜನರು ಸೇರ್ಪಡೆಯಾಗಿದ್ದು ಮತದಾರರು ಯಾರ ಕೈ ಹಿಡಿಯುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದು ಇಂಡಿಯಿಂದ ಎಂಎ ನದಾಫ್ ರವರ ವರದಿ. ಮಾಧ್ಯಮದಾಗಿರ್ತಕ್ಕಂತ ಎಲ್ಲರನ್ನ ಕಾಜೋರೆ ಸಿಂಗಿಯ ಸರ್ ಅವರೇ ಹಾಗೂ ನಮ್ಮ ಕಾಂಗ್ರೆಸ್ ಅವರೇ, ನಮ್ಮ ಟಿವಿ ಮಾಧ್ಯಮದವರೇ, ಎಲ್ಲ ಪತ್ರಿಕಾ ಮಾಧ್ಯಮದ ಗುಣ ಬಂಧುಗಳೇ, ಈ ಒಂದು ಇವತ್ತಿನ ದಿವಸ ನಾವು ಒಂದು ಪೂಜಾ ಸಮಾರಂಭ, ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸಭೆಯನ್ನ ಕರೆದಿಲ್ಲ. ಯಾಕಂದ್ರೆ ಸುಮ್ ಪೂಜಾ ಸಮಾರಂಭಕ್ಕೆ ನಮ್ಮ ನಾನಗೌಡರು ಬರ್ತೀನಂತಿರೋ ನಿಮಿತ್ತವಾಗಿ ನಾವಿವತ್ತು ಒಂದು ಸುಮ್ಮನೆ ಪೂಜಾ ಸಮಾರಂಭ ಬಂದಿದ್ದೀವಿ, ಕರೆಸಿದ್ದೀವಿ. ಆದ್ರೂ ಕೂಡ ಇವತ್ತೆಲ್ಲ ಪೂಜಾ ಸಮಾರಂಭ ತಾವೆಲ್ಲ ಬಂದಿದ್ದೀವಿ, ನಿಮ್ಮೆಲ್ಲರೂ ಕೂಡ ಒಪ್ಪೂರ್ಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಇನ್ನೊಂದು, ಈ ಪಕ್ಷವನ್ನು ಸೇರ್ಪಡೆ ಆಗಲಿಕ್ಕೆ ತಾವು ಕೂಡ ಎಲ್ಲ ಬಂದಿದ್ರಿ. ಇನ್ನೊಂದು, ಆ ಒಂದು ಗ್ರಾಮ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೆಲವೊಂದು ಅಭ್ಯರ್ಥಿಗಳನ್ನು ತಿಳ್ಕೊಂಡು ಮುಂದಿರ್ಬೇಕಂತ ಅಪೇಕ್ಷೆ ಕೂಡ ಕೊಟ್ಟು ಬಂದಿದ್ದಾರೆ. ಮತ್ತೆ ತಾಲೂಕ್ ಪಂಚಾಯತಿ ಮುಂದಿರ್ಬೇಕಂತ ಆಸೆ ಪಟ್ಟಿದ್ರಿ. ಆದ್ರೆ ಇನ್ನೂ ಕೆಲವೊಂದು ಸರ್ಕಾರದ ಒಂದು ಚುನಾವಣೆ ನೀತಿ ಇವತ್ತಿನ ಪಕ್ಕ ಘೋಷಣೆ ಆಗಿಲ್ಲ. ಇವೇ ಮುಂದುವರಿತಾವತ್ತಲ್ಲ, ಮತ್ತೆ ಚಂದ ಆತಾವತ್ತಿನ ಸ್ವಲ್ಪ ಅಂತರದಲ್ಲಿರುವುದರಿಂದ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಒಂದು ಸಭೆಯನ್ನ ಮತ್ತೊಮ್ಮೆ ಕರಿತೇವೆ ಅಂತ ಹೇಳುತ್ತಾ, ಈ ಒಂದು ಸಭೆಗೆ ತಾವೆಲ್ಲ ಹಳ್ಳಿಗಳಿಂದ ಬಂದಿದ್ರಿ. ಇವತ್ತು ಇಂಗ್ಳಿಗಿಂದ ಚಾಚಾವ್ರು 15 ಜನ ಮತ್ತೆ ಸೇರ್ಪಡೆ ಆಗ್ಲಿಕ್ಕೆ ಇವತ್ತು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬತ್ಮಣಿಕೆ ಗ್ರಾಮದ ಒಬ್ಬ ರೈತ ಅನ್ಕೊಂಡ್ರು ವಿಜಯಕುಮಾರ್ ಭೋಸ್ಲೆ ಅವರು ಕೂಡ ಇವತ್ತು ಸೇರ್ಪಡೆ ಆಗ್ಲಿಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ರು ಜೆಡಿಎಸ್ ಮುಖಂಡರಾಗಿರ್ತಕ್ಕಂತ ಹನುಮಂತಣ್ಣ ಹುನ್ನಳ್ಳಿ ಅವರು ಕೂಡ ಅವರು ಇಲ್ಲಿ ಉಸ್ತುವಾರಿಯಾಗಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.